ಇಸ್ರೇಲ್ ಅಮಾಸ್ ಉಗ್ರರ ನಡುವೆ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಎರಡು ಕಡೆಗಳಲ್ಲಿ ಬಾಂಬ್ ಬಂದೂಕು ಅಬ್ಬರಿಸುತ್ತಿದೆ ಇಸ್ರೇಲ್ನಲ್ಲಿರುವಂತಹ ಸುಮಾರು ಹದಿನೆಂಟು ಸಾವಿರ ಭಾರತೀಯರು ಸಿಲುಕಾಕಿಕೊಂಡಿದ್ದು ಅವರು ವಾಪಸ್ ಕರೆತರಲು ಭಾರತ ಸರ್ಕಾರ ಆಪರೇಷನ್ ಅಜಯ್ ಆರಂಭಿಸಿದೆ ವಿಶೇಷ ಚಾರ್ಟರ್ ಫ್ಲೈಟ್ಗಳು ಮತ್ತು ಇತರ ವ್ಯವಸ್ಥೆಗಳನ್ನು ಜಾರಿಗೆ ತರಲಾಗ್ತಿದೆ ವಿದೇಶದಲ್ಲಿರುವಂತಹ ನಮ್ಮ ಪ್ರಜೆಗಳ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಇನ್ನು ಹಿಂದಿರುಗಳು ನೋಂದಾಯಿಸಿದ ಮೊದಲ ಭಾರತೀಯರಿಗೆ ಸೂಚನೆ ನೀಡಲಾಗಿದೆ ಮತ್ತು ಅವರನ್ನ ಶನಿವಾರ ಭಾರತಕ್ಕೆ ಮೊದಲ ವಿಶೇಷ ವಿಮಾನದಲ್ಲಿ ಸೇರಿಸಲಾಗುತ್ತಿದೆ ಎಂದು ಇಸ್ರೇಲ್ನಲ್ಲಿರುವಂತಹ ದೇಶದ ರಾಯಭಾರ ಕಚೇರಿ ಮತ್ತೊಂದು ಪೋಸ್ಟ್ನಲ್ಲಿ ತಿಳಿಸಿದೆ ರಾಯಭಾರ ಕಚೇರಿಯು ನಾಲೆಯ ವಿಶೇಷ ವಿಮಾನಕ್ಕಾಗಿ ಮೊದಲು ಬಹಳಷ್ಟು ನೋಂದಾಯಿತ ಭಾರತೀಯ ನಾಗರಿಕರಿಗೆ ಇಮೇಲ್ ಕೂಡ ಮಾಡಿದೆ ಉಳಿದ ನೋಂದಾಯಿತ ಭಾರತೀಯರು ನಂತರ ಸಂದೇಶಗಳನ್ನು ಸ್ವೀಕರಿಸಲಿದ್ದು ಹಂತ ಹಂತವಾಗಿ ಭಾರತಕ್ಕೆ ಕಳುಹಿಸಲಾಗುತ್ತದೆ ಎಂದು ಮತ್ತೊಂದು ಪೋಸ್ಟ್ನಲ್ಲಿ ತಿಳಿಸಲಾಗಿದೆ ಇನ್ನು ಇಸ್ರೇಲ್ ಮೇಲೆ ಏಕಾಏಕಿ ದಾಳಿ ನಡೆಸಿದಂತಹ ಅಮಾಸ್ ಉಗ್ರರು ಮನೆಗಳಲ್ಲಿ ಬೀದಿಗಳಲ್ಲಿದ್ದಂತಹ ಇಸ್ರೇಲ್ ನಾಗರಿಕರನ್ನ ಕೊಂದು ಹಾಕಿದ್ದಾರೆ ಹಲವು ಮಹಿಳೆಯರು ಮಕ್ಕಳನ್ನ ಒತ್ತೆಯಾಲಾಗಿ ಇಟ್ಟುಕೊಂಡು ಇಸ್ರೇಲ್ಗೆ ಬೆದರಿಕೆ ಹಾಕಿದ್ದಾರೆ ಅಮಾಸ್ ವಿರುದ್ಧ ತಕ್ಷಣವೇ ಯುದ್ಧ ಘೋಷಿಸಿದಂತಹ ಇಸ್ರೇಲ್ ಉಗ್ರರನ್ನ ಕೊಲ್ಲುತ್ತಿದೆ ಯುದ್ಧವನ್ನ ನಡೆಸಲು ತುರ್ತು ಸರ್ಕಾರವನ್ನ ರಚಿಸಿದೆ ಇನ್ನು ಕಳೆದ ಐದು ದಿನದಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಅಮಾಸ್ ಆಳ್ವಿಕೆ ನಡೆಸುತ್ತಿರುವಂತಹ ಗಾಜಾಪಟ್ಟಿಯ ಮೇಲೆ ಇಸ್ರೇಲ್ ಬೃಹತ್ ಬಾಂಬ್ ದಾಳಿಯೊಂದಿಗೆ ಹತ್ಯೆಗಳಿಗೆ ಪ್ರತಿಕ್ರಿಯಿಸಿದೆ ಇನ್ನು ಇಸ್ರೇಲ್ ತನ್ನ ಸೇನಾಪಡೆಗಳನ್ನ ಮುತ್ತಿಗೆ ಹಾಕಿದ್ದ ಪ್ಯಾಲಿಸ್ಟೀನಿಯಸ್ ಎನ್ಕ್ಲೇವ್ನ ಸುತ್ತಲೂ ಒಟ್ಟುಗೂಡಿಸಿದೆ ಇನ್ನು ಪ್ಯಾಲಿಸ್ಟೀನ್ ಮೇಲೆ ದಾಳಿ ಹೆಚ್ಚುವ ಸಂಭವ ಕೂಡ ಇದೆ ಅಮಸ್ ಕೂಡ ಸುಮಾರು ನೂರ ಐವತ್ತು ಒತ್ತೆಯಾಲುಗಳನ್ನು ತೆಗೆದುಕೊಂಡಿದೆ ಎಂದು ಇಸ್ರೇಲ್ ಹೇಳಿದೆ ಇವರಲ್ಲಿ ಕನಿಷ್ಠ ಹದಿನಾಲ್ಕು ತಾಯಿಗಳು ಇಬ್ಬರು ಮೆಕ್ಸಿಕನ್ನರು ಮತ್ತು ಅಜ್ಞಾತ ಸಂಖ್ಯೆಯ ಅಮೆರಿಕನ್ನರು ಮತ್ತು ಜರ್ಮನರು ಸೇರಿದ್ದಾರೆ ಎಂದು ಮಾಹಿತಿ ನೀಡಿದೆ